ఇక వచ్చిందినా సుమారు వర్షగలింద ఇల్లి డైలీ మాడబేకు మాడబేకు అంత ಇಲ್ಲಿನ ನಮ್ಮ ಸದಸ್ಯರು ಲಕ್ಷ್ಮೀಪುರ ಮೇಡಮ್ ಅವರು, ಅದೇ ರೀತಿ ನಮ್ಮ ಬಾಬಣ್ಣವರು, ಕನಾಸನ್ ಅವರು, ಇಲ್ಲಿನ ಲೋಕಲ್ ಸುಮಾರು ಸದಸ್ಯರು ಮಾಡ್ಬೇಕಂತ ತುಂಬಾ ಹೊಟ್ಟೆ ಹಿಡಿದು ಇವೊಂದು ದಿನ ಉದ್ಘಾಟನಾ ಒಂದು ಸಮಾರಂಭವನ್ನು ಇಟ್ಕೊಂಡಿದ್ದಾರೆ. ಸಮಾರಂಭದ ಮುಖ್ಯ ಅತಿಥಿಗಳು ಕೇಂದ್ರ ಆಗಿರ್ತಕ್ಕಂತ ನಮ್ಮ ಶಾಸಕರಾದ ಸಮೃದ್ಧ ಮಂಜನವರೇ, ಇಲ್ಲಿ ಡೈರಿ ಮಾಡಲೇಬೇಕು ಎಂದು ನಮ್ಮ ಪಕ್ಷದ ಅಧ್ಯಕ್ಷರು ನಿರ್ದೇಶಕರಾಗಿರ್ತಕ್ಕಂತ ನಾಗಣ್ಣವರೇ, ನಮ್ಮ ರಘುಪತಿರೆಡ್ಡಿಯವರೇ, ಬಾಬಣ್ಣವರೇ, ಜಗದೀಶ್ ಅವರೇ, ಸತ್ಯಣ್ಣವರೇ, ಅದೇ ರೀತಿ ನಮ್ಮ ಲಕ್ಷ್ಮೀಪ್ರಿಯ ಮೇಡಮ್ ಅವರೇ, ಇನ್ನು ಈ ವೇದಿಕೆ ಇರ್ತಕ್ಕಂಥ ಎಲ್ಲ ಹಿಂದೆ ಒಂದು ಡೈರಿ ಮಾಡ್ಬೇಕು ಅಂದ್ರೆ ಸುಮಾರು ವರ್ಷಗಳು ಅಲಿತಾ ಇದ್ರು. ಯಾಕಂದ್ರೆ ನಾನು ನೋಡಿರ್ತಕ್ಕಂತ ಸಂದರ್ಭದಲ್ಲಿ 2 ವರ್ಷ 3 ವರ್ಷ ಒಂದು ಡೈರಿ ಆಗ್ಬೇಕಂದ್ರೆ ಒಂದು ಡೈರಿ ಆಗಿದೆ ಅಂತಂದ್ರೆ ಓ ಏನಪ್ಪ ಎಷ್ಟು ಕಷ್ಟಪಟ್ಟು ಮಾಡ್ಬಿಟ್ರಪ್ಪ ಅಂತ ಒಂದು ಮಾತುಗಳನ್ನ ಆಡ್ತಾ ಇದ್ರು. ಆದ್ರೆ ನಮ್ಮ ಮಂಡಿಕಲ್ ವೆಂಕಟೇಶನ್ ಅವರು ನಿರ್ದೇಶಕರಾದ್ಮೇಲೆ ಒಂದೊಂದಾಗಿ ಸ್ವಲ್ಪ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಮಾಡ್ಕೊಂಡ್ ಬಂದ್ರು. ಆಮೇಲೆ ನಮ್ಮ ಆಲಂಗೂರು ಶೇನಣ್ಣವರು ಶಾಸಕರಾದ್ಮೇಲೆ, ನಮ್ಮ ನಾಗಣ್ಣವರು ನಿರ್ದೇಶಕರಾದ್ಮೇಲೆ ಬಹುಶಃ ನಮ್ಮ ಶೇನಣ್ಣವರು ಹೇಳ್ತಾ ಇದ್ರು, ನೋಡಪ್ಪ ರಾಜಕೀಯ ಅದು ಇದು ಏನ್ ಬೇಡ, ಎಲ್ಲಿ ಅನುಕೂಲ ಇದೆಯೋ ಅಂತ ಜಾಗದಲ್ಲಿ ಡೈರಿಗಳನ್ನ ಮಾಡ್ಬಿಡು, ಪಕ್ಷಾತೀತವಾಗಿ ಅನುಕೂಲ ಆಗುವಂತ ಒಂದು ರೀತಿಯಲ್ಲಿ ವ್ಯವಸ್ಥಿತವಾಗಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಕಟ್ಟಪ್ಪಣೆ ಕೊಟ್ಟಿದ್ರು. ಅದೇ ರೀತಿಯಲ್ಲಿ ಸುಮಾರು ಏನು ಇವತ್ತು 150 ರಿಂದ 170 ಡೈರಿಗಳು ಇರ್ತಕ್ಕಂತ ನಮ್ಮ ತಾಲೂಕಲ್ಲಿ ಬಹುಶಃ ಇದು ಶಿಥಿಲ ಆಗೋಗಿತ್ತು. ಇದಕ್ಕೆ ಮರುಜೀವ ಕೊಟ್ಟಿರ್ತಕ್ಕಂತ ನಮ್ಮ ಶಾಸಕರು, ಅದೇ ರೀತಿ ನಮ್ಮ ನಿರ್ದೇಶಕರು ಈ ಒಂದು ದಿನ ಅವರನ್ನ ಈ ಒಂದು ಊರಿನ ಜನ ನೆನೆಸ್ಕೋಬೇಕಾಗ್ತದೆ. ಬಹುಶಃ ಇಲ್ಲಿ ಆಗ್ಬೇಕಾದ್ರೆ ಮುಖ್ಯ ಕಾರಣ ಅದೇ ರೀತಿಯಾಗಿ ನಮ್ಮ ಲಕ್ಷ್ಮೀಪ್ರಿಯ ಮೇಡಮ್ ಅವರಾಗಿರ್ಬೋದು, ನಮ್ಮ ಬಾಬು ಅವರಾಗಿರೋದು, ಎಲ್ಲರೂ ಸೇರಿ ಒಟ್ಟಿಗೆ ಏನಿಲ್ಲಿ ಮಾಡಿರ್ತಕ್ಕಂತ ಕೆಲಸಕ್ಕೆ ಶ್ಲಾಘನೆ ಅಂತ ಹೇಳ್ಬಿಟ್ಟು ಸಂದರ್ಭದಲ್ಲಿ ಹೇಳ್ತಾ ಮುಂದಿನ ದಿನಗಳಲ್ಲಿ ಈ ಒಂದು ಡೈರಿಯನ್ನು ಒಂದು ಒಳ್ಳೆಯ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು 4 ಮಾತನ್ನು ಅವಕಾಶ ಎಲ್ಲರಿಗೂ ವಂದಿಸಿ ಮುಗಿಸ್ತೀವಿ. ಜೈ ಜೈ ಕರ್ನಾಟಕ.